ಎಲ್ಲರಿಗೂ ನಮಸ್ಕಾರ ಸಜ್ಜನ ಸ್ನೇಹಿತರೆ ಎಷ್ಟು ಜನರಿಗೆ ತಾವು ಬದುಕುತ್ತಿರುವ ಬದುಕಿನ ಬಗ್ಗೆ ಸಂಪೂರ್ಣವಾದ ತೃಪ್ತಿ ಇದೆ ಬಹುಶಃ ಬಿರಳೆಣಿಕೆಷ್ಟು ಜನ ಮಾತ್ರ ಈ ಪ್ರಶ್ನೆಗೆ ಸಕಾರಾತ್ಮಕವಾಗಿ ಉತ್ತರಿಸಬಲ್ಲರು ಪ್ರತಿಯೊಬ್ಬರಿಗೂ ತಮ್ಮ ಬಾಳಿನ ಬಗ್ಗೆ ಒಂದಲ್ಲ ಒಂದು ರೀತಿಯ ಅಸಮಾಧಾನ ಇದ್ದೇ ಇರುತ್ತದೆ ಆ ಅಸಮಾಧಾನ ಹೊಗೆಯಾಡೋದು ನಮಗೆ ಸಿಗದೇ ಹೋದ ಅನೇಕ ವಿಚಾರಗಳ ಕುರಿತು ಮರುಗತೊಡಗಿದಾಗ ಆದರೆ ನೆನಪಿರಲಿ ತುಂಬಾ ಜನ ತಾವು ನಡೆಸುತ್ತಿರುವ ಬದುಕಿನ ಬಗ್ಗೆ ಕನಸನ್ನ ಕಾಣುತ್ತಿರುತ್ತಾರೆ ಗತ್ತೆಯ ಬದುವೊಂದರಲ್ಲಿ ನಿಂತುಕೊಂಡ ಮಗು ಆಕಾಶದಲ್ಲಿ ಹಾರಾಡುತ್ತಿರುವ ವಿಮಾನವನ್ನ ನೋಡಿ ತಾನು ಹಾಗೆಯೇ ಹಾರಬೇಕೆಂದು ಕನಸು ಕಾಣುತ್ತದೆ ಆದರೆ ವಿಮಾನವನ್ನ ಚಲಾಯಿಸುತ್ತಿರುವ ಪೈಲಟ್ ಕೆಳಗೆ ಕಾಣುತ್ತಿರುವ ಹಸಿರನ್ನ ನೋಡಿ ತನ್ನ ಗ್ರಾಮಕ್ಕೆ ಮರಳುವ ಆಸೆಯನ್ನ ಹೊತ್ತುಕೊಳ್ಳುತ್ತಾನೆ ಜೀವನವನ್ನ ಹೇಗೆ ಬರುತ್ತೋ ಹಾಗೆ ಎಂಜಾಯ್ ಮಾಡತೊಡಗಬೇಕು ಸಂಪತ್ತೆ ಖುಷಿಯ ಮೂಲವಾಗಿದ್ದರೆ ಶ್ರೀಮಂತರು ಬೀದಿಯಲ್ಲಿ ಕುಣಿದು ಕುಪ್ಪಳಿಸಬೇಕಿತ್ತು ಆದರೆ ಯಾಕೆ ಆ ಅದೃಷ್ಟ ಹರಕುಲ ಮನೆಯೊಂದರಲ್ಲಿ ಕನಸು ಕಾಣುತ್ತಿರುವ ಮಗುವಿಗೆ ಮಾತ್ರ ಸಿಗುತ್ತದೆ ಅಧಿಕಾರವೆನ್ನುವುದು ಸುರಕ್ಷತೆಯನ್ನು ಕೊಡ್ತಾ ಇದ್ದಿದ್ರೆ ರಾಜಕಾರಣಿಗಳು ಅಧಿಕಾರಿಗಳೆಲ್ಲ ಅಂಗರಕ್ಷಕರಿಲ್ಲದೆ ನಿರ್ಭೀತಿಯಿಂದ ಓಡಾಡಬೇಕಾಗಿತ್ತು ಅದಕ್ಕೆ ತದ್ವಿರುದ್ಧವಾಗಿ ಯಾರು ಸರಳವಾಗಿ ಬದುಕುತ್ತಿದ್ದಾರೋ ಅವರು ರಾತ್ರಿಯಲ್ಲಿ ನೆಮ್ಮದಿಯಿಂದ ನಿದ್ರಿಸುತ್ತಾರೆ ಸೌಂದರ್ಯ ಹಾಗೂ ಹೆಸರು ಬೆಸ್ಟ್ ಕಪಲ್ಗಳನ್ನು ಒಂದು ಮಾಡುತ್ತಿದ್ದರೆ ಸೆಲೆಬ್ರಿಟಿಗಳೆಲ್ಲ ಯಶಸ್ವಿ ವೈವಾಹಿಕ ಜೀವನವನ್ನ ಮಾಡಬೇಕಾಗಿತ್ತು ಯಾಕೆ ಅವರಲ್ಲೇ ಡೈವರ್ಸ್ ಕೇಸ್ಗಳು ಹೆಚ್ಚಾಗುತ್ತಿದೆ ಎಲ್ಲರೂ ಅವರವರ ಮಟ್ಟಿಗೆ ಅಪೂರ್ಣರೇ ಇನ್ನೊಬ್ಬರ ಸ್ಥಾನದಲ್ಲಿ ನಿಂತು ನೋಡಿದಾಗ ನಮ್ಮ ಬದುಕಿನ ಮಹತ್ವ ಅರಿವಾಗುತ್ತದೆ ಬದುಕು ಸರಳವಾಗಿರಲಿ ವಿನಯತೆಯ ನಡತೆ ಜೊತೆಗಿರಲಿ ಎಲ್ಲರನ್ನ ಮುಕ್ತವಾಗಿ ಪ್ರೀತಿಸುವ ಮನಸ್ಸಿರಲಿ ಆಗ ಜಗತ್ತು ನಮ್ಮನ್ನ ಪ್ರೀತಿಸುತ್ತದೆ ಎಲ್ಲ ಒಳ್ಳೆಯ ವಿಚಾರಗಳು ನಮ್ಮನ್ನ ಅರಸಿ ಬರುತ್ತದೆ